ಈ ಬಾರಿ ಕಾಂಗ್ರೆಸ್ಗೆ 135 ಸ್ಥಾನಗಳು ಲಭ್ಯವಾಗಿದ್ದು ಗ್ಯಾರಂಟಿ ಕಾರ್ಡ್ನ ಪ್ರಭಾವ ವ್ಯಾಪಕ ಪರಿಣಾಮ ಬೀರಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಎಲ್ಲರಿಗೂ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತೇವೆ ಎಂಬ ಭರವಸೆ ನೀಡಿದ ಸರ್ಕಾರವೇ ಅಸ್ತಿತ್ವಕ್ಕೆ ಬರುತ್ತಿದೆ. ಈಗ ಪ್ರಸ್ತುತ ಏಪ್ರಿಲ್ ತಿಂಗಳ ವಿದ್ಯುತ್ ಬಿಲ್ ಬಂದಿದ್ದು ಹಳ್ಳಿಗಾಡಿನಲ್ಲಿ ಬಿಲ್ ವಸೂಲಿ ಮಾಡಲು ಹೊರಟ ಬೆಸ್ಕಾಂ ಸಿಬ್ಬಂದಿಗೆ ಸಾರ್ವಜನಿಕರು ಹಣ ನೀಡಲು ನಿರಾಕರಿಸುತ್ತಿದ್ದಾರೆ. ಯಾರು ಬಂದರೂ ಹಣ ಪಾವತಿ ಮಾಡೋಲ್ಲ. ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ, ಅವರ ಸರ್ಕಾರ ಬಂದಿದೆ, ನಾವು ಅವರಿಗೆ ಓಟು ಹಾಕಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ ಹಣ ಪಾವತಿಸುವುದಿಲ್ಲ ಎಂದು ಹಠಕ್ಕೆ ಬಿದ್ದಿದ್ದಾರೆ. ನಾವು ಬರ್ರೆ ನೀವು ಸುಮ್ ಸುಮ್ನೆ ಹೋಗಿದೆ, ನೀವು ಹಂಗ್ ಬರ್ತೀರ ಹಂಗ್ ಹೋಗ್ತಾ ಇದ್ರೆ ಆರ್ಡರ್ ಆಗಿಲ್ಲ, ಆರ್ಡರ್ ಆಗಿಲ್ಲ ಅಂತ ಆರ್ಡರ್ ಮಾಡವನಲ್ಲಪ್ಪ. ಹೌದಾ? ಆರ್ಡರ್ ಕಾಪಿ ಬರ್ಬೇಕಮ್ಮ. ಬರ್ದಿದ್ದು ಓಟು ಹಿಂಗ ನಾವು ಒದಿಬಿದ್ದಿದ್ವಲ್ಲ ಓಟು ಓಟಿಂಗ್ ತುಂಬಾನೆ ಅವನು ಹೇಳ್ಬಿಟ್ನಲ್ಲ, ಏನು ಕರೆಂಟ್ ಬಿಲ್ಲು ಇದು ಇಲ್ಲ, ಗ್ಯಾಸ್ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ ಅಂತ. ಇವಾಗ ಮಾಡಿ ಕಟ್ಟೋದು ಇಲ್ಲ, ನೀವು ಬರಬೇಡ ಸುಮ್ನೆ. ಯಾಕೆ ಕಟ್ಟಬೇಕು? ಇವಾಗ ಕಟ್ಟಬೇಕು ಅಂತಂದ್ರೆ ಹೇಳೋರಲ್ಲ, ಅವ್ರು ಕಟ್ತಾರೆ ಹೋಗ್ರ. ಅದ್ ಆರ್ಡರ್ ಆದ್ಮೇಲೆ ಆಮೇಲೆ ನಾವೇ ಹೇಳ್ತೀವಿ. ಆರ್ಡರ್ ಗಿಂಡ್ರು ಇನ್ನೊಂದು ಮೊತ್ತ ಏನ್ ಬೇಕಾಗಿಲ್ಲ ತನಕ ನೀವು ಕಟ್ಟಮ್ಮ. ಹೇಳಗಣ ಕೇಳಪ್ಪ, ಹೇಳಮ್ಮ. ಹೇಳೋರಲ್ಲ ಅವ್ರು ಏನ ಮಾಡ್ತಾರೆ, ಇತ್ತ ಬೆಸ್ಕಾಂ ಸಿಬ್ಬಂದಿ ಇನ್ನು ಸರ್ಕಾರದ ಆದೇಶವಾಗಿಲ್ಲ, ಅದುವರೆಗೂ ನೀವು ಪಾವತಿ ಮಾಡಬೇಕೆಂದು ಎಷ್ಟು ಹೇಳಿದ್ರೂ ಕೂಡ ಸಾರ್ವಜನಿಕರು ಕೇಳುವ ಸ್ಥಿತಿಯಲ್ಲಿಲ್ಲ. ಒಂದೆಡೆ ನೂತನ ಸರ್ಕಾರದ ನಾಯಕತ್ವ ಗೊಂದಲ ಪರಿಹರಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಳುಕಿದ್ರೆ, ಮತ್ತೊಂದೆಡೆ ಫಲಿತಾಂಶ ಬಂದು 3 ದಿನಗಳು ಕಳೆದ ಹಿನ್ನೆಲೆ ಕಾಂಗ್ರೆಸ್ ಗ್ಯಾರಂಟಿ ಭರವಸೆಗಳ ಬಗ್ಗೆ ಜನರು ತಲೆ ಕೆಡಿಸಿಕೊಂಡಿದ್ದಾರೆ. ಇ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.